ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚನ್ನ. ಇದನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಯೂನಿಟ್ 6 ಪ್ರೋಸ್ ಡಿಗ್ನಿಟಿ ಆಫ್ ಲೇಬರ್ ಈ ಒಂದು ಪಾಠದಲ್ಲಿರ್ತಕ್ಕಂತಹ ಕ್ವಶನ್ ಅನ್ನು ನೋಡ್ತಾ ಇದೀವಿ. ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ರ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಿಂದ ಗಂಟೆ ಐಕನ್ ಕ್ಲಿಕ್ ಮಾಡಿ. ಇದರಿಂದ ತೆಗೆದಂತ ಹೊಸ ಹೊಸ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬಳಸುತ್ತೆ. ಅದೇ ತರ ಲೈಕ್ ಕೊಡೋದು ಮರಬೇಡಿ. ಲೈಕ್ ಕೊಡೋದ್ ಮೂಲಕ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ನಲ್ಲಿ ಏನಿದೆ ವಿಶೇಷತೆ ಅಂತಂದ್ರಿಗಿನ, ಒಬ್ಬ ತಂದೆ ಮಗನಿಗೆ ಒಂದು ಪಾಠವನ್ನು ಕಲಿಸ್ತಾನೆ. ಯಾವ ರೀತಿ ಪಾಠ ಕಲಿಸ್ತಾನೆ ಮಗನಿಗೆ? ಹಣದ ಎಷ್ಟು ಅವಶ್ಯಕತೆ ಇದೆ, ಅದರ ಮುಖ್ಯತೆ ಪ್ರಾಮುಖ್ಯತೆ ಬಗ್ಗೆ ಏನಲ್ಲಿ ಈ ಒಂದು ಪಾಠದಲ್ಲಿ ನಾವು ನೋಡಬಹುದು. ಓಕೆನಾ? ಸ್ವಂತಿಕೆಯಿಂದ ದುಡಿದಿರ್ತಕ್ಕಂತ ಹಣಕ್ಕೆ ಬೇರೆ ಒಂದು ಕೊಟ್ಟಿರ್ತಕ್ಕಂತ ಹಣಕ್ಕೆ ಏನ್ ವ್ಯತ್ಯಾಸ ಅಂತ ತಿಳ್ಕೋಬೇಕು. ಅವನೊಂದು ಲೇಜಿನೆಸ್ ಅಂತಂದ್ರೆ ಏನು ಅಂತಂದ್ರೆ, ಅವನು ಸೋಮಾರಿಯಾಗಿದ್ದ, ಅವನನ್ನು ಹೇಗೆ ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ಮಾಡ್ತಾನೆ ಅನ್ನೋ ವಿವರಣೆ ಈ ಒಂದು ಪಾಠದಲ್ಲಿ ನಾವು ನೋಡಬಹುದು. ಸರಿನಾ? ಸರಿ ಮಕ್ಕಳೇ, ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ನೋಡೋಣ ಇಲ್ಲಿ ವೊಕ್ಯಾಬುಲರಿಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ವಿ ಒನ್ ಕೊಟ್ಟಿದ್ದಾರೆ. V1, write the other genders of the words underlined and complete the sentence. ಏನಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿದಾನಲ್ಲ, ಈ ಒಂದು ಜೆಂಡರ್ ಇದೆಯಲ್ಲ, ಜೆಂಡರ್ ಅಂದ್ರೆ ಲಿಂಗ, ಲಿಂಗ ಬದಲಿಸಿ ಈ ಒಂದು ಡ್ಯಾಶ್ ನಲ್ಲಿ ಬರಿಬೇಕಾ ಆಗ್ತಾ ಹೋಗ್ಬೇಕಾಗುತ್ತೆ. ಓಕೆ, ನೋಡಿಲಿ ಮೊದಲನೇದಾಗಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ರಾಜೂಸ್ ಫಾದರ್ ಅಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್ ಅಂತಂದ್ರೆ, ಇಲ್ಲಿ ಫಾದರ್ ಅಂತ ಅಂಡರ್ಲೈನ್ ಮಾಡಿದಾರೆ ಅವರು. ಇಲ್ಲಿ ಖಾಲಿ ಇರತಕ್ಕಂತ ಸ್ಥಳದಲ್ಲಿ ಫಾದರ್ ಇದ್ದಿದ್ದು ಇಲ್ಲಿ ಲಿಂಗ ಬದಲಿಸಿದ್ರೆ ಏನಾಗುತ್ತೆ, ಮದರ್ ಅಂತ ಆಗುತ್ತೆ. ಓಕೆನಾ? ಎರಡನೇದು, ಮೈ ಅಂಕಲ್ ಅಂಡ್ ಡ್ಯಾಶ್ ಕೇಮ್ ಟು ಅವರ್ ಹೌಸ್. ಇಲ್ಲಿ ಅಂಕಲ್ ಇದ್ದಿದ್ದು ಏನಾಗುತ್ತೆ, ಆಂಟ್, ಅಂಕಲ್ ಅಂಡ್ ಆಂಟ್ ಅಂತ ಆಗುತ್ತೆ. ಓಕೆ, ಮೂರನೇದು, ಮೈ ಗ್ರ್ಯಾಂಡ್ ಫಾದರ್ ಅಂಡ್ ಡ್ಯಾಶ್ ಗೋ ಫಾರ್ ಎ ವಾಕ್. ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಮದರ್ ನೋಡಿ ಚೇಂಜ್ ಮಾಡಿದ್ವಿ ಇಲ್ಲಿ. ಓಕೆ, ಗ್ರ್ಯಾಂಡ್ ಮದರ್ ಅಂತ ಆಗುತ್ತೆ. ಇಲ್ಲಿ ನಾಲ್ಕನೇದು, ಬಾಯ್ಸ್ ಅಂಡ್ ಡ್ಯಾಶ್ ಪ್ಲೇ ಇನ್ ದ ಪ್ಲೇ ಗ್ರೌಂಡ್. ಇಲ್ಲಿ ಬಾಯ್ಸ್ ಇದ್ರೆ ಲಿಂಗ ಬದಲಿಸಿದ್ರೆ ಅಂತ, ಜೆಂಡರ್ ಬದಲಿಸಿದ್ರೆ ಬಾಯ್ಸ್ ಗರ್ಲ್ಸ್. ಓಕೆ, ಐದನೇದು, ದ ವೈಫ್ ವಾಸ್ ಕೂಲ್ ಅಂಡ್ ಕಾಮ್ ಬಟ್ ಹರ್ ಡ್ಯಾಶ್ ವಾಸ್ ಟೆನ್ಷನ್ಡ್. ವೈಫ್ ಅಂದ್ರೆ ಹೆಂಡತಿ, ಇಲ್ಲಿ ಗಂಡಿಗೆ ಏನಂತೀವಿ ನಾವು, ಹಸ್ಬೆಂಡ್ ಅಂತ ಕರಿತೇವೆ. ಇದನ್ನ ಬದಲಿಸಿ ಬರಿತಕ್ಕಂತದ್ದು. ಓಕೆ, ಈ ರೀತಿಯಾಗಿ ಅದಾನಂತರ ಇಲ್ಲಿ V2 ಕೊಟ್ಟಿದ್ದಾನೆ. V2 ಏನ್ ಕೊಟ್ಟಿದ್ದಾನೆ ಅಂದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದಾನೆ. ಇಲ್ಲಿ ಇಲ್ಲಿ ಏನ್ ಮಾಡಿದ್ರೆ, ಇಲ್ಲಿ ಎ ಪಟ್ಟಿಯಲ್ಲಿ ಬಿ ಪಟ್ಟಿಯಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಇಲ್ಲಿ ಇದಕ್ಕೆ ನಾವು ಹೊಂದಿಸಿ ಬರೀಬೇಕು. ಹೊಂದಿಸಿ ಬರೀರಿ ಅಂತ ಕನ್ನಡದಲ್ಲಿ ಕೊಟ್ಟಿರ್ತಾರಲ್ಲ, ಅದ ರೀತಿಯಾಗಿ. ಇಲ್ಲಿ ಬಿಸ್ನೆಸ್ ಮ್ಯಾನ್ ಏನಾಗಿದ್ದ ಅಂತಂದ್ರೆ, ಆಗುತ್ತೆ ಅಂತ ರಿಚ್ ಅಂತ ಹೇಗಿದ್ದ, ಸೌಕರ್ನಾಗಿದ್ದ. ಇದಕ್ಕೆ ಈ ರೀತಿಯಾಗಿ ಇಲ್ಲಿ 1. ಓಕೆ, ಮದರ್ ಏನ್ ಕೊಟ್ಟಿ, ಇಲ್ಲಿ ಗೋಲ್ಡ್ ಕಾಯಿನ್. ಇದು ಗೋಲ್ಡ್ ಕಾಯಿನ್ ಮಗನಿಗೆ ಕೊಡ್ತಾಳಲ್ವಾ, ರೈಟ್. ಸಿಸ್ಟರ್ ಏನ್ ಕೊಡ್ತಾಳೆ, 1 ರೂಪಿ ಕೊಡ್ತಾಳೆ. ಆದ ಕಾರಣ ಇದು ಮೂರನೇ ಆನ್ಸರ್, ಇದು ಕರೆಕ್ಟ್ ಆಗಿ. ಸನ್ ಯಾವ ರೀತಿಯಾಗಿದ್ದ ಅಂದ್ರೆ, ಲೇಜಿ ಆಗಿದ್ದ, ಸೋಮಾರಿ. ಓಕೆ, ಆಮೇಲೆ ಶಾಪ್ ಕೀಪರ್, ಅಂಗಡಿಯವನೇನು, 2 ರೂಪಿ. ಅವನು ಚೀಲ ಒತ್ತದಕ್ಕೆ ಏನ್ ಕೊಡ್ತಾನೆ, 2 ರೂಪಿ ಕೊಡ್ತಾನೆ. ಇಲ್ಲಿ 5th ಅಂತ ಬರಿತೇವೆ. ಈ ರೀತಿಯಾಗಿ ನಾವು ಹೊಂದಿಸಿ ಬರೆದ್ವಿ. ಸರಿನಾ? ಸರಿ, ಅದಾದ ನಂತರ ಏನಿದೆ ಅಭ್ಯಾಸ ಇಲ್ಲ ಅಂತಂದ್ರೆ, V3 ಕೊಟ್ಟಿದ್ದಾನೆ. ಸಮ್ ವರ್ಡ್ಸ್ ಆರ್ ಗಿವನ್ ಬಿಲೋ, ದೇ ರೆಫರ್ ಟು ದ ಫಾದರ್ ಅಂಡ್ ದ ಸನ್ ಇನ್ ದ ಲೆಸನ್. ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂಡ್ ರೈಟ್ ದೆಮ್ ಇನ್ ದ ರೈಟ್ ಕಾಲಮ್ ಅಂತ ಹೇಳ್ತಾನೆ. ಇಲ್ಲಿ ಫಾದರ್ಗೆ ಸಂಬಂಧಿಸಿರ್ತಕ್ಕಂತಹ ಪದಗಳಿದ್ದಾವೆ, ಇದರಲ್ಲಿ ಮಗನಿಗೆ ಸಂಬಂಧಿಸಿರ್ತಕ್ಕಂತಹ ಪದಗಳಿದ್ದಾವೆ. ನಾವು ಇದನ್ನ ಬಿಡಿ ಬಿಡಿಯಾಗಿ ನಾವು ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ? ಸರಿ, ಯಾವ ರೀತಿಯಾಗಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಸ್ಕೇರ್ಡ್ ಅಂದ್ರೆಗಿನ ಹೆದರ್ತಕ್ಕಂಥದ್ದು. ಸ್ಕೇರ್ ಯಾರಾಗಿದ್ರು, ತಂದೆ ಆಗಿದ್ರು. ಎದಕ್ಕೆ, ಮಗ ಲೇಜಿ ಆಗ್ತಾನೆ ಅಂತೇಳಿ ಸ್ಕೇರ್ ಆಗಿದ್ರು ಇಲ್ಲಿ ಬರ್ತೇನೆ. ಅದಾದ ನಂತರ ಏನು ಇಲ್ಲಿ ಅಂತಾಗಿನ, ಲೇಜಿ ಯಾರಾಗಿದ್ರು ಅಂತಾರೆ, ಮಗ ಆಗಿದ್ದ. ಆದ ಕಾರಣ ಸನ್ ಕಡೆ ನಾನು ಬರ್ತಿದ್ದೇನೆ. ಅದ ವೈಸ್ ಯಾರು, ಬುದ್ಧಿವಂತ ಯಾರು ಅಂದ್ರೆಗಿನ ಫಾದರ್. ಓಕೆ, ಗೆಸ್, ಊಹೆ ಮಾಡಿದ. ಯಾರು ಮಾಡಿದ್ರು ಊಹೆ, ತಂದೆ ಊಹೆ ಮಾಡಿದ. ಓಕೆ, ಟಿಯರ್ಸ್, ಕಣ್ಣೀರು ಯಾರಿಗೆ ಬಂದವು ಅಂದ್ರೆ ಮಗನಿಗೆ ಬಂದವು. ಸ್ವೆಟ್ ಅಂದ್ರೆ ಬೇಹತ್ತಕ್ಕಂಥದ್ದು, ಸ್ವೆಟ್ ಯಾರಿಗೆ ಬಂತು ಅಂತದ್ರಿಗಿನ ಮಗನಿಗೆ ಬಂತು, ಕೆಲಸ ಮಾಡಿದ ಕಾರಣ. ಇಲ್ಲಿ ಹ್ಯಾಪಿ ಯಾರಾದ್ರು ಅಂತದ್ರಿಗಿನ ತಂದೆ ಆದ್ರು, ಇಲ್ಲಿ ಹ್ಯಾಪಿ ಬರ್ತದೆ. ರ್ಯಾಶಸ್ ಯಾರಿಗಾದ್ರು, ದದ್ದುಳು ಯಾರಿಗಾದ್ರು ಅಂತದ್ರಿಗಿನ ಮಗನಿಗೆ ಆಯ್ತು, ಚೀಲ ಹೊತ್ಕಂತ ಕಾರಣ. ಓಕೆ, ಈ ಕಡೆ ಬರ್ತದೆ. ಆದ್ಮೇಲೆ ಸ್ಟ್ರಿಕ್ಟ್ ಯಾರಿದ್ರು ಅಂತದ್ರಿಗಿನ ಫಾದರ್ ಇದ್ರು. ಏಕ್ ಅಂದ್ರಿನ ನೋವು ಯಾರಿಗಾಯ್ತು ಅಂದ್ರೆ ಮಗನಿಗಾಯ್ತು, ಚೀಲ ಹೊತ್ತ ಕಾರಣ ಮೈಯೆಲ್ಲ ನೋವು ಬಂತಲ್ವಾ, ಇಲ್ಲಿ ಬರ್ತದೆ. ಅದಾನಂತರ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್, ಇಲ್ಲಿ ವ್ಯಾಲ್ಯೂ ಯಾರಿಗೆ ಗೊತ್ತಾಯ್ತು, ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್ ಅಂತದ್ರಿಗಿನ ಮಗನಿಗೆ ಗೊತ್ತಾಯ್ತು. ಓಕೆ, ಪ್ರಾಮಿಸ್ಡ್ ಯಾರು ಇದು ಕೊಟ್ಟಿರ್ತೇನೆ, ಮಗನಿಗೆ ಮಗ ಕೊಟ್ಟ.
ಓಕೆ ರೈಟ್. ಇದೇ ರೀತಿಯಾಗಿ ಈ ವರ್ಡ್ ಗಳನ್ನ ಫಾದರ್ಗೆ ಸಂಬಂಧಿಸಿದ ಮತ್ತು ಮಗನಿಗೆ ಸಂಬಂಧಿಸಿದ ಪದಗಳನ್ನ ಬೇರೆ ಬೇರೆ ಮಾಡಿದ್ವಿ ಸರ್ ನಮ್ಮ ಮಕ್ಕಳೇ. ಸರಿ, ಹಾಗಾದ್ರೆ ಮುಂದಿನ ಅಭ್ಯಾಸ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಕಾಂಪ್ರಹೆನ್ಷನ್ ಕೊಟ್ಟಿದ್ದಾನೆ ನೋಡಿ. ಕಾಂಪ್ರಹೆನ್ಷನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ C1 ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಅಂಡ್ ಶೇರ್ ಯುವರ್ ಆನ್ಸರ್ಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್ ಅಂತ ಹೇಳ್ತಾನೆ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಅದೇ ರೀತಿ ಏನಂದ್ರಿಗಿನ ಇದನ್ನ ಬರಿಬೇಕಂತೆ. ಓಕೆ, ಕ್ವಶನ್ ಆನ್ಸರ್ಸ್ ಬರಿತಾ ಹೋಗೋಣ. ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ಲೆಸನ್ ಯೂನಿಟ್ 5 ಡಿಗ್ನಿಟಿ ಆಫ್ ಲೇಬರ್. ಓಕೆ, ಇಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡಿ. ಸರಿನಾ? ಸರಿ, ಹಾಗಾದ್ರೆ C1 ಏನ್ ಕೊಡಿದಾನೆ ಅಂತಾರೀನ, ವಾಟ್ ಕೈಂಡ್ ಆಫ್ ಎ ಬಾಯ್ ದ ಬಿಸ್ನೆಸ್ ಮೆನ್ ಸನ್, ಎಂತ ಹುಡುಗನಾಗಿದ್ದ ಆ ಒಂದು ಬಿಸ್ನೆಸ್ ಮಾಡ್ತಕ್ಕಂತ ಮಗ ಅಂತದ್ರಿನ. ಇಲ್ಲಿ ಆನ್ಸರ್, ಬಿಸ್ನೆಸ್ ಮ್ಯಾನ್ ಸನ್ ವಾಸ್ ಎ ಲೇಜಿ ಬಾಯ್. ಎಂತಹ ಬಾಯ್ ಹುಡುಗ ಅಂತದ್ರಿನ, ಸೋಮಾರಿ ಹುಡುಗನಾಗಿದ್ದ. ಓಕೆ, ಸೆಕೆಂಡ್ ಒನ್, ವಾಟ್ ಡಿಡ್ ದ ಬಿಸ್ನೆಸ್ ಮ್ಯಾನ್ ಟೆಲ್ ಹಿಸ್ ಸನ್, ವ್ಯಾಪಾರಿ ಅಂದ್ರೆ ವ್ಯಾಪಾರಸ್ಥ ಏನ್ ಹೇಳಿದ್ನ ಅವನ ಮಗನಿಗೆ ಅಂತಾರೆ, ಬಿಸ್ನೆಸ್ ಮ್ಯಾನ್ ಅಂದ್ರೆ ವ್ಯಾಪಾರಸ್ಥ ಏನ್ ಹೇಳಿದ್ನ ಅಂತಾರೆ. ಆನ್ಸರ್, ದ ಬಿಸ್ನೆಸ್ ಮ್ಯಾನ್ ಟೋಲ್ಡ್ ಟುಡೇ ಐ ವಾಂಟ್ ಯು ಗೋ ಔಟ್ ಅಂಡ್ ಅರ್ನ್ ಸಮಥಿಂಗ್, ಅದರ್ವೈಸ್ ಯು ವೋಂಟ್ ಬಿ ಗಿವ್ ಫುಡ್ ಟು ನೈಟ್ ಅಂತ ಹೇಳ್ತಾನೆ. ಓಕೆ, ನೀನು ಹೊರಗಡೆ ಹೋಗಿ ದುಡ್ಕೊಂಡು ಬಾ, ದುಡ್ಕೊಂಬಂದ್ರೆ ಮಾತ್ರ ಇವತ್ತು ರಾತ್ರಿಗೆ ನಿನಗೆ ಫುಡ್ ಅನ್ನ ಅಂದ್ರೆ ಆಹಾರವನ್ನ ಊಟಕ್ಕೆ ನಾನು ಹಾಕ್ತೇನೆ, ಇಲ್ಲಾಂದ್ರೆ ಹಾಕಲ್ಲ ಅನ್ನೋ ಮಾತನ್ನ ಇಲ್ಲಿ ಅವರ ಬಿಸ್ನೆಸ್ ಮ್ಯಾನ್ ಸನ್ನಿಗೆ ಹೇಳ್ತಾನಂತೆ. ಓಕೆ, ಮೂರನೇದು, ವೈ ಡಿಡ್ ದ ಮದರ್ ಗಿವ್ ಹರ್ ಸನ್ ಎ ಗೋಲ್ಡ್ ಕಾಯಿನ್, ತಾಯಿ ಎದಕ್ಕೆ ಗೋಲ್ಡ್ ಕಾಯಿನ್ ಕೊಟ್ಲು ಮಗನಿಗೆ ಅಂದ್ರೆ. ಆನ್ಸರ್, ದ ಬಾಯ್ ವೆಂಟ್ ಕ್ರೈಯಿಂಗ್ ಟು ಹಿಸ್ ಮದರ್, ಹರ್ ಹಾರ್ಟ್ ಮೆಲ್ಟೆಡ್ ಅಟ್ ದ ಸೈಟ್ ಆಫ್ ದ ಟೀಯರ್ಸ್ ಇನ್ ಹರ್ ಸನ್ಸ್ ಐಸ್, ಸೊ ಶಿ ಗೇವ್ ಹರ್ ಸನ್ ಎ ಗೋಲ್ಡ್ ಕಾಯಿನ್. ಎದಕ್ಕೆ ಕೊಟ್ಲು ಗೋಲ್ಡ್ ಕಾಯಿನ್ ಅಂತಂದ್ರೆ, ಆ ಮಗ ಅಳತಾನೆ, ಅವ್ರ ತಂದೆ ಬೈದಿರ್ತಾನೆ, ಆದ ಕಾರಣ ಅವನು ಅಳತಾನೆ. ಆದ ಕಾರಣ ಅವ್ರ ತಾಯಿ ಏನ್ ಮಾಡ್ತಾಳೆ, ಅವನು ಮಗನ ಒಂದು ಅಳದನ್ನು ನೋಡಿ ಹೃದಯ ಕರಿ ಏನ್ ಮಾಡ್ತಾಳೆ ಅಂದ್ರೆ ಗೋಲ್ಡ್ ಕಾಯಿನ್ ಬಂಗಾರ ನಾಣ್ಯವನ್ನ ತಾಯಿ ಮಗನಿಗೆ ಕೊಡ್ತಾಳಂತೆ. ಓಕೆ, ಅದಾದ ನಂತರ ಫೋರ್ತ್ ಒನ್, ವಾಟ್ ಡಿಡ್ ದ ಫಾದರ್ ಆಸ್ಕ್ ದ ಸನ್ ಟು ಡೂ ವಿತ್ ದ ಕಾಯಿನ್ಸ್. ಓಕೆ, ತಂದೆ ಹೇಳಿದ್ನ ಏನಂತೇಳಿ, ಆ ಕಾಯಿನ್ ಇಂದ ಏನ್ ಮಾಡ್ಬೇಕು ಅಂತ ಹೇಳಿದ್ನ ಅಂತಂದ್ರೆ. ಆನ್ಸರ್, ದ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೂ ಇಟ್ ಇನ್ ಟು ದ ವೆಲ್ ಇನ್ ಫ್ರಂಟ್ ಆಫ್ ದ ಹೌಸ್. ಅಂದ್ರೆಗಿನ ಆ ಕಾಯಿನ್ ಗಳಿದಾವಲ್ಲ, ಆ ಕಾಯಿನ್ ನಮ್ಮ ಮನೆ ಮುಂದಿರ್ತಕ್ಕಂತಹ ಬಾವಿಯಲ್ಲಿ, ವೆಲ್ ಅಂದ್ರೆ ಬಾವಿಯಲ್ಲಿ ಏನು ಬೀಸಾಡು ಅಂತ ಅಂದ, ಬೀಸಾಕು ಅಂತ ಹೇಳಿದಂತೆ. ಓಕೆನಾ? ಇಲ್ಲಿ ಫಿಫ್ತ್ ಒನ್ ಕ್ವಶನ್. ಓಕೆ, ಇಲ್ಲೇನಿದೆ ಅಂತಂದ್ರೆ, ವೈ ಡಿಡ್ ದ ಸನ್ ಗೋ ಟು ದ ಮಾರ್ಕೆಟ್, ಯಾಕೆ ಮಾರ್ಕೆಟ್ ಗೋದ ಮಗ ಅಂತಾಗಿನ. ಆನ್ಸರ್, ದ ಸನ್ ವೆಂಟ್ ಟು ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್, ಅವನ ಕೆಲಸಕ್ಕೆ, ಅವನ ಕೆಲಸ ಮಾಡಬೇಕು, ಆದ ಕಾರಣ ಹುಡುಕ್ಲಿಕ್ಕೆ ಹೋದ ಮಾರ್ಕೆಟ್ಗೆ. ಓಕೆ, ಆರನೇದು, ಹೌ ಡಿಡ್ ಹಿ ಅರ್ನ್ 2 ರುಪೀಸ್, ಹೇಗೆ ಅವನು ಸಂಪಾದಿಸಿದ 2 ರೂಪಾಯಿನ ಅಂತಂದ್ರೆ. ಆನ್ಸರ್, ದ ಶಾಪ್ ಕೀಪರ್ ಆಫರ್ಡ್ ಹಿಮ್ 2 ರುಪೀಸ್ ಫಾರ್ ಕ್ಯಾರಿಂಗ್ ಹಿಸ್ ಬ್ಯಾಗ್ ಟು ಹಿಸ್ ಹೌಸ್. ಅಲ್ಲಿ ಶಾಪ್ ಕೀಪರ್ ಇದ್ನ ಅಂಗಡಿಯವನಿದ್ದಲ್ಲ, ನನ್ನ ಏನು ಅವನೊಂದು ಆಫರ್ ಕೊಟ್ಟ ಏನಂತೇಳಿ, ಈ ಒಂದು ಕ್ಯಾರಿ ಮಾಡಿದ್ರೆ, ನನ್ನ ಏನು ಬ್ಯಾಗ್ ನ ಕ್ಯಾರಿ ಮಾಡಿದ್ರೆ, ನಮ್ಮ ಮನೆಯವರಿಗೆ ಇಟ್ಟರೆ ನಾನು ಏನ್ ಕೊಡ್ತೀನಿ ನಿಮಗೆ 2 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಂತೆ. ಓಕೆ, ಏಳನೇದು, ವೈ ವಾಸ್ ದ ಬಾಯ್ ನಾಟ್ ರೆಡಿ ಟು ಥ್ರೂ ದ 2 ರುಪೀಸ್ ಕಾಯಿನ್ ಇನ್ ಟು ದ ವೆಲ್, ಯಾಕೆ ಆ ಹುಡುಗ 2 ರೂಪಾಯಿ ನಾಣ್ಯವನ್ನ ಬಾಯಿಗೆ ಎಸ್ಲಿಕ್ಕೆ, ಬಾವಿಯಲ್ಲಿ ಎಸ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ ಅಂತದ್ರಿಗಿನ ರೆಡಿ ಆಗ್ಲಿಲ್ಲ, ಯಾಕಂತಾನೆ. ಆನ್ಸರ್, ಬಿಕಾಸ್ ಇಟ್ ವಾಸ್ ಹಿಸ್ ಹಾರ್ಡ್ ಅರ್ನ್ ಮನಿ, ಅವನು ಕಷ್ಟಪಟ್ಟು ಏನ್ ಮಾಡಿದ್ನ ಅಂತ ಆ ಒಂದು 2 ರೂಪಾಯಿನ ಸಂಪಾದಿಸಿದ, ಆ ಕಾರಣ ಬಾವಿಯಲ್ಲಿ ಎಸ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ್ನ. ಸರಿನಾ? ಮುಂದಿನ ಅಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. C2, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 4 to 6 ಸೆಂಟೆನ್ಸ್ ಈಚ್ ಅಂತ ಹೇಳ್ತಾನೆ. ಈ ಒಂದು ಕ್ವಶನ್ ಗಳು ಕೊಟ್ಟಿದ್ದಾರೆ, ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ ಅದಾದ ನಂತರ ಏನ್ ಮಾಡ್ತಾರೆ, ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ, ಅದು ಎಷ್ಟು ಅಂದ್ರೆ 4-6 ವಾಕ್ಯಗಳಲ್ಲಿ ಅಂತ ಹೇಳಿದರೆ. ಸರಿ, ಹಾಗಾದ್ರೀಗ ನೋಡೋಣ. ಫಸ್ಟ್ ಒನ್, ಡಿಸ್ಕ್ರೈಬ್ ದ ಅಟಿಟ್ಯೂಡ್ ಆಫ್ ದ ಬಾಯ್ ಟುವರ್ಡ್ಸ್ ವರ್ಕ್. ಈ ಒಂದು ಬಾಯ್ ಇದ್ನಲ್ಲ, ಆ ಒಂದು ಹುಡುಗನ ಅಟಿಟ್ಯೂಡ್ ಅಂತ ವರ್ತನೆಯ ಬಗ್ಗೆ ಹೇಳು ಅಂತ ಹೇಳಿದರೆ. ಆನ್ಸರ್, ದ ಬಾಯ್ ವಾಸ್ ನಾಟ್ ಯೂಸ್ಡ್ ಟು ಡೂಯಿಂಗ್ ಎನಿ ವರ್ಕ್, ಅವನಿಗೆ ಅಂದ್ರೆ ಕೆಲಸ ಮಾಡೋಕಂದ್ರೆ ಅಸಲು ಯಾವ ಕೆಲಸ ಮಾಡ್ತಾನೆ ಇರಲಿಲ್ಲ ಹುಡುಗ. ಹಿ ಡಿಡಂಟ್ ಲೈಕ್ ಡೂಯಿಂಗ್ ವರ್ಕ್, ಅವನು ಕೆಲಸ ಮಾಡಕ್ಕೆ ಇಷ್ಟನೇ ಪಡ್ತಿದ್ದಿಲ್ಲಂತೆ. ಸೊ ಹಿ ಬಿಕೇಮ್ ಲೇಜಿ, ಆದ ಕಾರಣ ಅವನೇನಾದ, ಸೋಮಾರಿಯಾದ.
His father wanted his son to be hardworking and responsible. He wanted his son to realize the value of labor. Avanu maga kelsa madidre matra avanu tillike sadhya. Avana jobdari tillike responsible tillike sadhya ant heli avar tande illi yen martane raise aagbeku anno tarana martane. Okay na? Second one. You are asking me to throw my hard earning money into the well. Explain the feelings of the boy when he said this. ಏನಂತಂದ್ರೆ ಇಲ್ಲಿ ಅವನು ಬಾಯ್ ಏನ್ ಮಾಡ್ತಾನೆ ಅಂತಂದ್ರೆ ನಾ ವೆಲ್ಲಲ್ಲಿ ಹಾಕು ಅಂತ ಅವ್ರು ತಂದ ತಕ್ಷಣನೆ ಆ ಒಂದು ಮಗ ಏನ್ ಹೇಳ್ತಾನೆ ಅಂತಂದ್ರೆ ನಾನು ಹಾರ್ಡ್ ವರ್ಕ್ ಅಂದ್ರೆ ತುಂಬಾ ಕಷ್ಟಪಟ್ಟು ನಾನು ದುಡಿತಕ್ಕಂಥ ಮನೇನ ಬಾವಿಲ್ಲಿ ಹಾಕ್ಬೇಕಂತ ಹೇಳ್ತೀಯ ಏನಪ್ಪ ಅಂತೇಳಿ ಹೇಳ್ತಾನೆ ಅವ್ರ ತಂದೆಗೆ ಆ ಒಂದು ಫೀಲಿಂಗ್ ಗಳನ್ನ ಏನು ಇಲ್ಲಿ ಬರೀರಿ ಅಂತ ಹೇಳಿದರೆ ಸರಿ ಏನು ಅಂತ ನೋಡೋಣ ಆನ್ಸರ್ ದೇರ್ ವಾಸ್ ಎ ಟೈಮ್ ನೋ ಒನ್ ದ ಹೆಲ್ಪ್ಡ್ ದ ಬಾಯ್ He went to the market in a search of work. ಇಲ್ಲಿ ಯಾರು ತಾಯಿ ಮೊದಲು ಸಹಾಯ ಮಾಡಿದ್ಲು ಆದ್ರೆ ಅಕ್ಕ ಸಹಾಯ ಮಾಡಿದ್ಲು ಆದ ನಂತರ ಕೊನೆಗೆ ಯಾರು ಸಹಾಯ ಮಾಡಲಿಲ್ಲ ಆದ ಕಾರಣ ಅವನು ಕೆಲಸ ಹುಡುಕ್ಲಿಕ್ಕೆ ಅಂತೇಳಿ ಮಾರ್ಕೆಟ್ಗೆ ಹೋಗ್ತಾನೆ ಓಕೆ ಮಾರ್ಕೆಟ್ಗೆ ಹೋದ ನಂತರ ಏನ್ ಮಾಡ್ತಾನೆ ಹಿ ವೆಂಟ್ ಟು ದ ಮಾರ್ಕೆಟ್ ಇನ್ ಸರ್ಚ್ ಆಫ್ ವರ್ಕ್ ಅದೇ ಕೆಲಸ ಹುಡುಕ್ಲಿ ಮಾರ್ಕೆಟ್ಗೆ ಹುಡುಕ್ತಾನೆ ಅವಾಗ ಏನಾಗುತ್ತೆ ಅಂದ್ರೆ ಎ ಶಾಪ್ ಕೀಪರ್ ಆಫರ್ಡ್ ಹಿಮ್ 2 rupees ಫಾರ್ ಕ್ಯಾರಿಂಗ್ ಹೀಸ್ ಬ್ಯಾಗ್ ಟು ಹೀಸ್ ಹೌಸ್ ಇಲ್ಲಿ ಶಾಪ್ ಕೀಪರ್ ಏನ್ ಹೇಳ್ತಾನೆ ಈ ಒಂದು ಲಗೇಜ್ ಅನ್ನ ನಮ್ಮಂತೆ ಕಿಟ್ಟರೆ ನಿನಗೆ ಎಷ್ಟು ಕೊಡ್ತೇನೆ 2 rupees ಕೊಡ್ತೇನೆ ಅಂತೇಳಿ ಹೇಳ್ತಾನಂತೆ ಅವಾಗ ಏನಾಗುತ್ತೆ ಅಂತ ನೋಡಿ ಇಲ್ಲಿ ದ ಬಾಯ್ ಅಕ್ಸೆಪ್ಟೆಡ್ ದ ಆಫರ್ ಅವನು ಹೇಳಿದ್ದನ್ನು ಒಪ್ಪಿಕೊಂಡ ಓಕೆನಾ ಅದಾನಂತರ ಏನಾಗುತ್ತೆ ಅಂದ್ರೆ ಹಿ ವಾಸ್ ಸ್ವೆಟಿಂಗ್ ಎ ಲಾಟ್ ಬೈ ದ ಟೈಮ್ ಹಿ ಫಿನಿಶ್ಡ್ ದಿಸ್ ವರ್ಕ್ ಅವನು ಏನಂದ್ರೆ ಈ ಕೆಲಸ ಮಾಡಿದ್ರೆ ಸ್ವೆಟಿಂಗ್ ಅಂದ್ರೆ ಬೇರ್ತಾನೆ ಬೇರ್ತಾನೆ ಓಕೆ ಈ ಒಂದು ಕೆಲಸ ಮಾಡಿದ್ರೆ ಬೇರ್ತಾನೆ ಇರ್ತಾನಂತೆ ಅವಾಗ ಏನಾಗುತ್ತೆ ಅಂತಂದ್ರೆ ಹಿಸ್ ಫೀಟ್ ವರ್ ಟ್ರಿಂಬ್ಲಿಂಗ್ ಟ್ರಿಂಬ್ಲಿಂಗ್ ಅಂದ್ರೆ ಶೇಕ್ ಆಗ್ತಕ್ಕಂಥದ್ದು ಅಲ್ಲಿಗೆ ಹಾರ್ಡ್ ವರ್ಕ್ ಮಾಡಿದ ಮಗ ಏನಾಗುತ್ತೆ ಅಂದ್ರೆ ಶೇಕ್ ಆಗ್ತೀವ ಸ್ವಲ್ಪ ಹಲ್ಲಾಡ್ತೀವ ಅದ್ರಂಗ ಆಗ್ತಾ ಇತ್ತಂತ ಅವನಿಗೆ ಅಂಡ್ ಹೀಸ್ ನೆಕ್ ಅಂಡ್ ಬ್ಯಾಕ್ ವರ್ ಏಕಿಂಗ್ ಅವನು ಭುಜದ ಮೇಲೆ ಎತ್ಕೊಂಡಿದ್ನಲ್ಲ ಚೀಲ ಎತ್ಕೊಂಡ ಕಾರಣ ಏನಾಗಿತ್ತು ಅಂದ್ರೆ ಭುಜ ಇಲ್ಲಿ ಬೆನ್ನಿಗೆ ಇಲ್ಲಿ ಫೋಟೋ ತೋರಿಸ್ತು ನೋಡಿ ನೆಕ್ಕಿನ ಮೇಲೆ ಚೀಲ ಇಟ್ಕೊಂಡು ಹೋಗ್ತಾ ಇದ್ದ ಆದ ಕಾರಣ ನೆಕ್ಕು ಮತ್ತು ಬೆನ್ನು ಎರಡು ಏನಾಗ್ತಾ ಇತ್ತು ಅಂದ್ರೆ ನೋವು ಆಗ್ತಾ ಇತ್ತಂತೆ ಹಿ ರಿಟರ್ನ್ಡ್ ಹೋಮ್ ಅವನು ವಾಪಸ್ ಎಲ್ಲಿ ಬಂದ ಮನೆಗೆ ಬಂದ ಅಂಡ್ ಹ್ಯಾಂಡೆಡ್ ದ 2 rupees ಕಾಯಿನ್ ಟು ಹಿಸ್ ಫಾದರ್ ತಗೋ ಹೋಗ್ತಾನೆ ಅಪ್ಪ ತಗೋ 2 rupees ಕಾಯಿನ್ ಅನ್ನ ಕೊಡ್ತಾನೆ ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಥ್ರೂ ಇನ್ ಟು ದ ವೆಲ್ ಮತ್ತೆ ಯಥಾರೀತಿ ಅವ್ರ ತಂದೆ ಬಾಯಿಲ್ ಹಾಕುವ 2 rupees ಕಾಯಿನ್ ಅನ್ನ ಅಂತೇಳಿ ತಂದೆ ಹೇಳಿದ ತಕ್ಷಣನೆ ದ ಬಾಯ್ ಕ್ರೈಡ್ ಔಟ್ ಇನ್ ದ ಪೈನ್ ಅಂಡ್ ಸೆಡ್ ಆ ಒಂದು ಹುಡುಗನಿಗೆ ಏನಾಯ್ತಂದ್ರೆ ತುಂಬಾ ನೋವಾಯ್ತಂತೆ ಯಾಕೆ ನೋವಾಯ್ತು ಬಾವಿಯಲ್ಲಿ ಬಿಸಾಕಂದ ತಕ್ಷಣ ಯಾಕೆ ನೋವಾಯ್ತು ಅಂತಂದ್ರೆ ಫಾದರ್ ಐ ಅರ್ನ್ ದಿಸ್ ಮನಿ ಮೈ ಎಂಟೈರ್ ಬಾಡಿ ಈಸ್ ಏಕಿಂಗ್ ಓಕೆ ನಾ 2 rupees ದುಡ್ಲಿಕ್ಕೆ ನನ್ನ ಮೈಯೆಲ್ಲನೂ ಕೂಡ ನೋವಾಗ್ತಾ ಇದೆ ಮೈ ಪಾಮ್ಸ್ ಹ್ಯಾವ್ ರ್ಯಾಶಸ್ ನನ್ನ ಪಾಮ್ ಅಂದ್ರೆ ನನ್ನ ಕೈ ಏನಾಗಿದೆ ಅಂತಂದ್ರೆ ರ್ಯಾಶಸ್ ದದ್ದುಗಳಾಗಿವೆ ಆ ಒಂದು ವಜೆ ಹೊತ್ಕೊಂಡು ನನಗೆ And you are asking me to throw my hard work and money into the well? ಏನಪ್ಪಾ ನಾನು ಇಷ್ಟು ಕಷ್ಟಪಟ್ಟು ನಾನು ದುಡ್ಕೊಂಡ್ ಬಂದಿನಲ್ಲ ಈ ಒಂದು ದುಡ್ಕೊಂಡ ಹಣನ ನೀನು ಬಾವಿಯಲ್ಲಿ ಬಿಸಾಕ ಅಂತ ಹೇಳ್ತೀಯಲ್ಲಪ್ಪ ಅನ್ನೊಂದು ಮಾತನ್ನ ಇಲ್ಲಿ ಹೇಳ್ತಾನೆ ದ ಬಿಸ್ನೆಸ್ ಮ್ಯಾನ್ ವಾಸ್ ಹ್ಯಾಪಿ ಹಿಸ್ ಸನ್ ಅಂಡ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಹಾರ್ಡ್ ವರ್ಕ್ ಅಬ್ಬಾ ಆ ಒಂದು ತಂದೆಗೆ ವ್ಯಾಪಾರಸ್ಥ ಇದ್ನಲ್ಲ ತಂದೆ ತಂದೆಗೆ ತುಂಬಾ ಸಂತೋಷ ಆಗುತ್ತಂತೆ ಯಾಕೆ ಸಂತೋಷ ಆಗುತ್ತ ಇವನು ರಿಯಲೈಸ್ ಮಾಡಿಕೊಂಡ ಮನನ ಮಾಡಿಕೊಂಡ ಇವನು ಹಣದ ಬಗ್ಗೆ ಇವನು ತಿಳ್ಕೊಂಡ ಅವನು ಹಾರ್ಡ್ ವರ್ಕ್ ಕೆಲಸದ ಬಗ್ಗೆ ನಾವು ತಿಳ್ಕೊಂಡ ಅಂತೇಳಿ ಅವನು ಅವ್ರ ತಂದೆಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಸಂತೋಷ ಆಗುತ್ತೆ ದ ಸನ್ ಓಡ್ ನೆವರ್ ಟು ಬಿ ಲೇಜಿ ಓಕೆ ಅವ್ರ ತಂದೆ ತಿಳ್ಕೊಂಡ ಈಗ ಲೇಜಿತನ ನನ್ನ ಮಗನಲ್ಲಿಲ್ಲ ಅವನಿಗೆ ಗೊತ್ತಾಯ್ತು ಅನ್ನೋ ಮಾತನ್ನ ಅವನು ತಿಳ್ಕೊತಾನೆ ಸರಿ ಹಾಗಾದ್ರೆ ಮುಂದಿನ ಅಭ್ಯಾಸ ಏನಿದೆ ತಿಳ್ಕೊಳ್ಳೋಣ ಲ್ಯಾಂಗ್ವೇಜ್ ಎಕ್ಸಸೈಸಸ್ ಎಲ್ ಒನ್ ದ ಮಾರ್ಕ್ ಈಸ್ ಆನ್ ಅಪಾಸ್ಟ್ರಫಿ ಇದನ್ನ ಅಪಾಸ್ಟ್ರಫಿ ಅಂತ ಕರಿತೇವೆ ವಿಚ್ ಶೋಸ್ ವೇರ್ ದ ಲೆಟರ್ಸ್ ಆರ್ ಲೆಫ್ಟ್ ಔಟ್ ನೌ ರೀಡ್ ಆಫ್ಟರ್ ದ ಟೀಚ್ ಇಲ್ಲಿ ನೋಡಿ ಇಲ್ಲಿ ಏನ್ ಹೇಳಿದಾನೆ ಇದನ್ನ ಅಪಾಸ್ಟ್ರಫಿ ಅಂತೀವಿ ಅಪಾಸ್ಟ್ರಫಿ ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾನೆ ಅದ ನಂತರ ಇಲ್ಲವ ಅಪಾಸ್ಟ್ರಫಿ ಕೊಟ್ಟಿದ್ದಾನೆ ಅಲ್ಲಿ ವರ್ಡ್ ಮಿಸ್ಸಿಂಗ್ ಆಗ್ತದೆ ಹಾಗಾದ್ರೆ ಇದರ ಪ್ರೊನೌನ್ಸಿಯೇಷನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಟೀಚರ್ ಅಂದ್ರೆ ನಿಮ್ಮ ಶಿಕ್ಷಕರು ಹೇಳಿದ ನಂತರ ಹೇಳಿ ಅಂತ ಹೇಳ್ತಾ ಇದಾರೆ ಸರಿನಾ ಸರಿ ನಾನು ಇಲ್ಲಿ ಹೇಳ್ತೇನೆ ನೋಡಿ ಕೇಳಿ ಮಕ್ಕಳೇ ಕೆನ್ ನಾಟ್ ಅಂತ ಕರಿತೇವೆ ಇದನ್ನ ಕೆನ್ ನಾಟ್ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಬಂದಾಗ ಅಕ್ಷರಗಳು ಮಿಸ್ ಆಗ್ತವೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಕಾಂಟ್ ಏನಂತ ಕರಿತೀವಿ ಕಾಂಟ್
ಇಲ್ಲಿ ವಿ ವಿಲ್ ಅಂತಿದೆ ವಿ ವಿಲ್ ಓಕೆ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ವಿ ವಿಲ್ ಅಂತೇಳಿ ಇದನ್ನ ವಿಲ್ ಅಂತ ಕರಿತೇವೆ ವಿಲ್ ಅಂತ ನಾವು ಮಾಡುತ್ತೇವೆ ಅಂತ ಅರ್ಥ ಕೊಡುತ್ತೆ ಡು ನಾಟ್ ಅಂತ ಕರಿತೇವೆ ಏನಂತೀವಿ ಡು ನಾಟ್ ಮಾಡಬೇಡಿ ಇಲ್ಲಿ ಏನಂತ ಕರಿತೇವೆ ಅಪೋಸ್ಟ್ರೋಫ್ ಬಂದ ಲೆಟರ್ ಮಿಸ್ ಹಂಗೆ ಆಗಿದೆ ಮಿಸ್ ಆಗಿದೆ ಇದನ್ನ ಏನಂತ ಕರಿತೀವಿ ಡೋಂಟ್ ಏನಂತ ಕರಿತೇವೆ ಡೋಂಟ್ ಅದ ನಂತರ ವಿ ಆರ್ ಅಂದ್ರೆ ನಾವು ಅಂತಕ್ಕಂತ ಅರ್ಥ ಆಗುತ್ತೆ ಇಲ್ಲಿ ಏನಂತ ಕರಿತೇವೆ ವೇರ್ ಏನಂತ ಕರಿತೇವೆ ವೇರ್ ಅಂತ ಕರಿತೇವೆ ದೇ ಹ್ಯಾವ್ ಅಂತದ್ರಿಗಿನ ಅವರು ಮಾಡಿದ್ದಾರೆ ಅಂತಕ್ಕಂತ ಅರ್ಥ ಕೊಡುತ್ತೆ ಇದನ್ನ ಯಾವ ರೀತಿಯಾಗಿ ಅಂದ್ರೆ ಡ್ಯೂ ಡ್ಯೂ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡಬೇಕಾಗುತ್ತೆ ಯು ಆರ್ ಏನಂತ ಕರಿತೇವೆ ಯು ಆರ್ ಅಂತೇಳಿ ಅದಾನಂತರ ಇಲ್ಲಿ ಯು ಆರ್ ಅಂದ್ರೆ ನೀವು ಅಂತಕ್ಕಂತ ಅರ್ಥ ಕೊಡುತ್ತೆ ಇವು ಇವು ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ದೇರ್ ಈಸ್ ಓಕೆ ಅಂದ್ರಗಿನ ಇದೆ ಅಂತೇಳಿ ಇದೆ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದ್ರೆ ದಿಸ್ ಏನಿದು ದಿಸ್ ಅಂತ ಕರಿತೇವೆ ಹೂ ಈಸ್ ಯಾರು ಅಂತಕ್ಕಂತ ಅರ್ಥ ಕೊಡುತ್ತೆ ಇದನ್ನ ಶಾರ್ಟ್ ಫಾರ್ಮ್ ಹೇಗೆ ಮಾಡ್ತೀವಿ ಅಂದ್ರೆ ಊಸ್ ಹೂಸ್ ಅಂತ ಕರಿತೇವೆ ಓಕೆ ಈಸ್ ನಾಟ್ ಅಂತ ಕರಿತೇವೆ ಓಕೆ ಆದ್ರೆ ಪ್ರೊನೌನ್ಸಿಯೇಷನ್ ಇದಕ್ಕೆ ಹೇಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಇಸಂಟ್ ಇಸಂಟ್ ಅಲ್ಲ ಅಂತಕ್ಕಂತ ಅರ್ಥ ಕೊಡುತ್ತೆ ಸರಿ ಮಕ್ಕಳೇ ಸರಿ ಇಲ್ಲಿ ನೋಡೋಣ ಎ ರೈಟ್ ದ ಶಾರ್ಟ್ ಫಾರ್ಮ್ಸ್ ಫಾರ್ ದ ಫಾಲೋಯಿಂಗ್ ಅಂತೇಳಿ ಇಲ್ಲಿ ಫುಲ್ ಫಾರ್ಮ್ ಕೊಟ್ಟಿದ್ದೇನೆ ನಾವು ಶಾರ್ಟ್ ಫಾರ್ಮ್ ಮಾಡಬೇಕಾಗುತ್ತೆ ಹ್ಯಾಸ್ ನಾಟ್ ಅಂತಿದೆ ಓಕೆ ಏನಿದೆ ಇಲ್ಲಿ ಹ್ಯಾಸ್ ನಾಟ್ ಇದೆ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರಗಿನ ಹ್ಯಾಸಂಟ್ ಹ್ಯಾಸಂಟ್ ಅಂತ ಬರ್ತೇವೆ ಓಕೆ ಅದಾದ ನಂತರ ಆರ್ ನಾಟ್ ಅಂತಿದೆ ಆರಂಟ್ ಯಾವ ರೀತಿಗೆ ಆರಂಟ್ ಅಂತ ಕರಿತೇವೆ ಹ್ಯಾವ್ ನಾಟ್ ಅಂತಿದೆ ಹ್ಯಾವಂಟ್ ಹ್ಯಾವಂಟ್ ಓಕೆ ದೇ ಆರ್ ಅಂತಿದೆ ಇದೇನಾಗುತ್ತೆ ದೇರ್ ದೇರ್ ಅಂತ ಆಗುತ್ತೆ ಐ ವಿಲ್ ಅಂತ ಕೊಟ್ಟಿದ್ದಾನೆ ಇದೇನಾಗುತ್ತೆ ಐಲ್ ಐಲ್ ಅನ್ನೋ ಒಂದು ಪ್ರೊನೌನ್ಸಿಯೇಷನ್ ಆಗುತ್ತೆ ಓಕೆ ರೈಟ್ ಹಾಗಾದ್ರೆ ಮುಂದೆ ಏನ್ ಕೊಟ್ಟಿದ್ದಾನೆ ಬಿ ರೈಟ್ ದ ಫುಲ್ ಫಾರ್ಮ್ಸ್ ಫಾರ್ ದ ಫಾಲೋಯಿಂಗ್ ಇದಕ್ಕೆ ಫುಲ್ ಫಾರ್ಮ್ ಇಲ್ಲಿ ಹಾ ಇದು ಫುಲ್ ಫಾರ್ಮ್ ಕೊಟ್ಟಿಲ್ಲ ಅಪಾಸ್ಟ್ರೋಫಿ ಕೊಟ್ಟಿದ್ದಾನೆ ಓಕೆ ಅದನ್ನ ನಾವು ಬಿಡಿಸಿ ಇಲ್ಲಿ ಬರಿಬೇಕಾಗುತ್ತೆ ಓಕೆ ವೇರೆಂಟ್ ವೇರೆಂಟ್ ಅಂತಿದೆ ವೇರ್ ನಾಟ್ ಡಸಂಟ್ ಅಂತಿದೆ ಡಸ್ ನಾಟ್ ಇದಂತ ಕರಿತೀವಿ ಅಂದ್ರಗಿನ ಐವ್ ಐವ್ ಐ ಹ್ಯಾವ್ ವಾಟ್ಸ್ ವಾಟ್ ಈಸ್ ಶೆಲ್ ಶೆಲ್ ಶಿ ವಿಲ್ ಅಂತ ಆಗುತ್ತೆ ಓಕೆ ನಮ್ಮಕ್ಕಳೇ ಸರಿ ಅದಾದ ನಂತರ ಎಲ್ ಟು ಕೊಟ್ಟಿದ್ದಾನೆ ಸ್ಪೀಚ್ ಸೌಂಡ್ಸ್ ಅಂತೇಳಿ ಓಕೆ ಓ ಐ ಆಯ್ ಆಸ್ ಇನ್ ಆಯಿಲ್ ಓಕೆ ನೋಡಿ ಇಲ್ಲಿ ಪ್ರೊನೌನ್ಸಿಯೇಷನ್ ಓ ಐ ಇದೆ ಆಯ್ ಆಯ್ ಅಂತ ಆಗುತ್ತೆ ಇಲ್ಲಿ ಪ್ರೊನೌನ್ಸಿಯೇಷನ್ ಆಯಿಲ್ ಅದೇ ಪ್ರೊನೌನ್ಸಿಯೇಷನ್ ಬಳಸಿ ಇಲ್ಲಿ ಆಯಿಲ್ ಅಂತ ಆಗುತ್ತೆ ಇಲ್ಲಿ ನೋಡಿ ಎ ನಾಯ್ಸ್ ಇರಿಟೇಟ್ಸ್ ಎ ಬಾಯ್ ನಾಯ್ ನಾಯ್ಸ್ ಓಕೆ ಆಯಿಲ್ ಐ ಐ ಅಂತಕ್ಕಂಥ ಒಂದು ಪ್ರೊನೌನ್ಸಿಯೇಷನ್ ಆಗುತ್ತೆ ಓಕೆ ಎ ನಾಯ್ಸ್ ಇರಿಟೇಟ್ಸ್ ಎ ಬಾಯ್ ಬಟ್ ಡಸ್ ನಾಟ್ ಹೀಸ್ ಟೆಂಪರ್ ಬಾಯ್ಲ್ 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 ಓಕೆ ಬಾಯ್ಲ್ ಇಲ್ಲಿ ಓ ಐ ಐ ಐ ಅಂತಕ್ಕಂಥ ಒಂದು ಪ್ರೊನೌನ್ಸಿಯೇಷನ್ ಆಗುತ್ತೆ ಇಲ್ಲಿ ಓಕೆ ನೌ ಸೇ ದೀಸ್ ವರ್ಡ್ಸ್ ಈ ಒಂದು ಪದಗಳನ್ನ ಹೇಳಿ ಅಂತ ಹೇಳಿದರೆ ಸರಿ ಏನಿದೆ ಅಂದರೆ ಬಾಯ್ಲ್ ಕಾಯ್ಲ್ soil spoil coin join voice choose ಓಕೆ ಈ ರೀತಿಯಾಗಿ ನೀವು ಪ್ರೊನೌನ್ಸಿಯೇಷನ್ ಇನ್ನೂ ಹಲವಾರು ಪದಗಳಿವೆ ಆ ಪದಗಳು ಕೂಡ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಪಾಠದಲ್ಲಿ ಏನಾದರೂ ಡೌಟ್ ಇದೆಯಾ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಉತ್ತರ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.